ರಾಜ್ಯದ ಹಲವೆಡೆ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಪರಿಸ್ಥಿತಿ ಹೇಳ ತೀರದಾಗಿದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮಳೆ ಅವಾಂತರ, ಉತ್ತರ ತತ್ತರ. ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋದ ಯುವಕ. ರಾಜ್ಯದ ಹಲವೆಡೆ ಮಳೆ ಅವಾಂತರವನ್ನು ಸೃಷ್ಟಿಸಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಭಾರಿ ಆತಂಕವನ್ನು ತಂದೊಡ್ಡಿದೆ. ಕಾರಣ, ನದಿಗಳ ಅಬ್ಬರದಿಂದ ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇದ್ದು, ರಾಯಚೂರು ಜಿಲ್ಲೆಯಲ್ಲಿ ರಾತ್ರಿಯಿಡೀ ಸುರಿದ ಮಳೆ ಹಲವಾರು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ರಾಯಚೂರು ತಾಲೂಕಿನ ಪತ್ತೆಪುರ್, ಸುಲ್ತಾನ್ಪುರ್ ಹಳ್ಳಗಳು ತುಂಬಿ ಹರಿತಾ ಇದ್ದು, ರಸ್ತೆ ಸಂಪರ್ಕ ಕಡಿತವಾಗಿದೆ. ರಾಯಚೂರಿನ ಪತೇಪುರ ಬಳಿಯ ಗೋಕುಲಸಾಬ ಹಳ್ಳದಲ್ಲಿ ದಾಟ್ತಾ ಇದ್ದಂತಹ ಯುವಕ ಬಸವರಾಜ್ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದ್ದಾನೆ. ಯುವಕನಿಗಾಗಿ ಗ್ರಾಮಸ್ಥರು ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ಹಳ್ಳದಲ್ಲಿ ಗಿಡಗಂಟೆಗಳು ಹೆಚ್ಚಾಗಿ ಬೆಳೆದಿದ್ದು, ಡ್ರೋನ್ ಮೂಲಕ ಹುಡುಕಾಟ ನಡೆಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದಿರ್ತಕ್ಕಂಥ ಭಾರಿ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ರಾಯಚೂರು ತಾಲೂಕಿನ ಜಾಗೀರ್ ವೆಂಕಟಾಪುರ ಗ್ರಾಮದ ಯುವಕನೋರ್ವ ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಪತ್ತೆಪುರ ಗ್ರಾಮದ ಬಳಿ ಇರ್ತಕ್ಕಂಥ ಗೋಕುಲ್ ಸಾಬ್ ಅನ್ನುವಂಥ ಹಳ್ಳ ಏನಿದೆ, ಆ ಹಳ್ಳದಲ್ಲಿ ನಿನ್ನೆ ತುಂಬಾ ರಭಸವಾಗಿ ನೀರು ಹರಿತಾ ಇತ್ತು. ರಾತ್ರಿ ವೇಳೆ ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಗ್ರಾಮಕ್ಕೆ ಮರಳುವಾಗ ಹಳ್ಳವನ್ನು ದಾಟಿ ಗ್ರಾಮಕ್ಕೆ ಸೇರಿದ್ರಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಹಳ್ಳ ದಾಟಲಿಕ್ಕೆ ಮುಂದಾಗಿದ್ದಂಥ ಯುವಕ ಬಸವರಾಜ್ ಈ ಒಂದು ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಈಗ ಹಳ್ಳದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ, ಆದರೆ ರಾತ್ರಿ ಈ ಹಳ್ಳ ತುಂಬಿ ಹರಿತಾ ಇತ್ತು. ಹೀಗಾಗಿ ಆ ಜನ ಕೂಡ ಏನು ಈ ಒಂದು ರಸ್ತೆಯನ್ನು ಶಾಲಾ ಕಾಲೇಜುಗಳಿಗಿರ್ಬೋದು, ಉದ್ಯೋಗಕ್ಕಾಗಿರ್ಬೋದು, ರಾಯಚೂರಿಗೆ ತೆರಳಿಕ್ಕೆ ಇದೇ ಮಾರ್ಗವನ್ನು ಬಳಸುವಂಥದ್ದು. ಆದರೆ ಈ ಒಂದು ಹಳ್ಳ ತುಂಬಿ ಹರಿತಾ ಇರೋದ್ರಿಂದ ಜನ ಸಂಕಷ್ಟವನ್ನು ಎದುರಿಸುವ ಜೊತೆಗೆ ಆ ಯುವಕ ಬ್ಯಾಂಕ್ ಉದ್ಯೋಗಿ ಆಗಿದ್ದ, ಬ್ಯಾಂಕ್ ಉದ್ಯೋಗದಿಂದ ಮುಗಿಸಿಕೊಂಡು ವಾಪಸ್ ತನ್ನ ಗ್ರಾಮ ಜಾಗೀರ್ ವೆಂಕಟಾಪುರಕ್ಕೆ ಹೋಗುವಾಗ ಅವಘಡ ನಡೆದಿರುವಂಥದ್ದು, ಈ ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಆದರೆ ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಈಗಾಗಲೇ ಇಲ್ಲಿ ಪೊಲೀಸ್ ಸಿಬ್ಬಂದಿ ಇರೋದನ್ನು ನಾವು ನೋಡ್ತಾ ಇದ್ವಿ. ಗ್ರಾಮಸ್ಥರು ಕೂಡ ಆ ಯುವಕನ ಪತ್ತೆಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ರಾತ್ರಿ 11 ಗಂಟೆ ಸುಮಾರಿಗೆ ಘಟನೆ ನಡೆದಿದೆ. ಈವರೆಗೂ ಕೂಡ ಹುಡುಕಾಟ ಮುಂದುವರೆದಿದ್ದು, ಇದುವರೆಗೂ ಕೂಡ ಯುವಕ ಪತ್ತೆಯಾಗಿಲ್ಲ. ಹೀಗಾಗಿ ಜನ ಕೂಡ ಆತಂಕದಲ್ಲಿದ್ದಾರೆ. ರಾಯಚೂರು ಜಿಲ್ಲೆಯ ಹಲವು ಬಡಾವಣೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿಯೆಲ್ಲ ನಿವಾಸಿಗಳು ಪರದಾಡಿದ್ದಾರೆ. ನಗರದ ಸುಖಾಣಿ ಕಾಲೋನಿ, ಸಿಯತ್ಲಾಬಾದ್ ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿದ್ದಂತಹ ವಸ್ತುಗಳು ಜಲಾವೃತವಾಗಿದೆ. ದವಸ ಧಾನ್ಯಗಳು ನೀರು ಪಾಲಾಗಿದೆ. ಜವಾಹರ್ ನಗರ, NGO ಕಾಲೋನಿ, ಗದ್ವಾಲ್ ರಸ್ತೆ, ವಿದ್ಯಾನಗರ, ವಾಸವಿ ನಗರ ಸೇರಿದಂತೆ ಹಲವೆಡೆ ವಿದ್ಯುತ್ ಕಡಿತವಾಗಿದೆ. ಚರಂಡಿ, ರಸ್ತೆ ಸರಿ ಇಲ್ಲದ ಹಿನ್ನೆಲೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು, ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಯಂಕಾಲ 6 ಗಂಟೆಯಿಂದ ಮಳೆ ಬಂದದ, ಎಲ್ಲ ರಂಗೆ ಎದ್ದು ಕೂತೀವಿ. ಒಟ್ಟು ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಹೊಡ್ಕೊಂಡು ಹೋಗ್ಯದ. ಹುಡುಗರೆಲ್ಲ ಕಟ್ಕೊಂಡು ಎಲ್ಲ ಮಂಚದ ಮೇಲೆ ಕುಂತಾರೆ. ಬಂದು ಎಲ್ಲ ಜನರು ಒಲೆಕ್ಷನ್ ಇದ್ದಾಗ ಅಷ್ಟೇ ಒಳೆ ಬರ್ತಾರೆ, ರೋಡ್ ಹಾಕ್ತೀವಿ ಅದಾಕ್ತೀವಿ ಕಾಲೆ ಕಳಿಸ್ತೀವಿ ಅಂತಾರೆ. ನಮ್ಮ ಮನೆಗೆ ಸ್ವಲ್ಪ ಮಳೆ ಬಂದರೆ ನೀರು ಹೊಕ್ಕತ್ತವ, ಯಾರು ಕೇಳ್ತಾರೆ ಎಲೆಕ್ಷನ್ ಬಂದಾಗ ಅಷ್ಟೇ ಬರ್ತೀರಿ? ಇದು ಇಂಥವ್ ಬಂದಾಗ ಬಡವರಲ್ಲಿ ಬರಬೇಕು. ಏನು ನಿಮ್ಮ ಅವಸರದಾಗ ಕಾಲು ಕೈ ಬಿಡೋಕೆ ಬರ್ತೀರಿ? ಸಣ್ಣ ಮಾಡ್ತೀವಿ ಸಣ್ಣ ಮಾಡ್ತೀವಿ ಅಮ್ಮ ಆಕಳ ಅಮ್ಮ ಅಕ್ಕ ಅಪ್ಪ ಅಂತ ಬರ್ತೀರಿ. ಇಂಥದ್ರಾಗ ಯಾರು ಕುದಿರ್ಬೇಕು? ನಾವು ಬೆಳೆತ ನೀವೇನು ದೊಡ್ಡ ಮನೆಗೆ ಬೆಚ್ಚಗಿರ್ತೀರ ಆರಾಮು, ನಮ್ಮ ಮೇಲೆ ಕಡ್ಸ್ಕೊಂಡ್ವಿ ನಮ್ಮದು ಕೇಳವಲ್ರಿ ಗಲ್ಯಾಕ ಬಂದರ್ಗಲ್ಲ. ಮಾಂಜ್ರಾ ನದಿಯಲ್ಲಿ ಯುವಕರ ಹುಚ್ಚಾಟ. ಬೀದರ್ ಜಿಲ್ಲೆಯಲ್ಲೂ ಕೂಡ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದ ಧನ್ಯಗಾಂವ್ ಜಲಾಶಯದಿಂದ ಮಾಂಜ್ರಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಉಕ್ಕಿ ಹರಿತಾ ಇರುವಂತಹ ಮಾಂಜ್ರಾ ನದಿಯಲ್ಲಿ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. 20 ಅಡಿಯ ಮಾಂಜ್ರಾ ನದಿಯ ತಡೆಗೋಡೆಯ ಮೇಲೆ ನಿಂತು ಮೀನು ಹಿಡಿಯುವ ಸಾಹಸವನ್ನು ಮಾಡಿದ್ದಾರೆ. ಸ್ವಲ್ಪ ಸ್ವಲ್ಪ ಯಾಮಾರಿದ್ರೂ ಪ್ರಾಣಾಪಾಯ ಎದುರಾಗಲಿದ್ದರೂ ಲೆಕ್ಕಿಸದೆ ಹುಚ್ಚಾಟವನ್ನು ಮೆರೆದಿದ್ದಾರೆ. ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಬಳಿಕ ಭರ್ತಿಯತ್ತ ತುಂಗಭದ್ರಾ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯಲ್ಲಿರುವ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಜೀವ ಕಳೆ ಬಂದಿದೆ. ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದ ನಂತರ ಜಲಾಶಯ ಮತ್ತೆ ಭರ್ತಿಯಾಗುವ ಹಂತ ತಲುಪಿದೆ. ಒಟ್ಟು 105.788 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಜಲಾಶಯ ಈಗ 101.461 TMCಗೆ ತಲುಪಿದೆ. ಮಲೆನಾಡಿನಲ್ಲಿ ಉತ್ತಮ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ 39,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಧಾರಾಕಾರ ಮಳೆಗೆ ಬೀದರ್ನಲ್ಲಿ ಅವಾಂತರ ಸೃಷ್ಟಿ. ಧಾರಾಕಾರ ಮಳೆಗೆ ಬೀದರ್ನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಬೀದರ್ ನಗರದ ನ್ಯೂ ಆದರ್ಶ ಬಡಾವಣೆಯೇ ಜಲಾವೃತವಾಗಿದೆ. ಮಹಂತೇಶ್, ರಾಜ್ಕುಮಾರ್ ಸೇರಿದಂತೆ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಮನೆಯೊಳಗೆ ನೀರು ನುಗ್ಗಿ ಮನೆಯಲ್ಲಿದ್ದ ದವಸ ಧಾನ್ಯಗಳು ನೀರು ಪಾಲಾಗಿದೆ. ನೀರಿನಲ್ಲಿ ಮನೆ ಮುಂದೆ ನಿಲ್ಲಿಸಿದಂತಹ ಬೈಕುಗಳು ಬಹುತೇಕ ಮುಳುಗಡೆಯಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ TV.